ನಮಸ್ಕಾರ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದು ದೇವದತ್ತ ಆಕರ್ಷಣ ಮಂತ್ರ ಅಂತ ದೇವದತ್ತ ಅಂದರೆ ಮನುಷ್ಯಗಳನ್ನ ನಾವು ಆಕರ್ಷಣೆ ಮಾಡೋಕ್ಕೆ ಇದನ್ನು ಒಂದು ಮನುಷ್ಯನ ನಾವು ಯಾವ ರೀತಿ ಆಕರ್ಷಣೆ ಮಾಡ್ಕೋಬೇಕು ಅಂದರೆ ಇದು ಭಾಳ ಒಂದು ಜಾಸ್ತಿ ಏನು ಖರ್ಚಿಲ್ಲದಂಥದ್ದು ಭಾಳ ಸಿಂಪಲ್ ಆಗಿರುವಂಥದ್ದು ಈ ಮಂತ್ರ ಮಾತ್ರ ನೀವು ಹೇಳ್ಕೋಬೇಕಾಗುತ್ತೆ ಇದನ್ನು ಭಾನುವಾರ ಅಥವಾ ಒಂದು ಗುರುವಾರ ದಿವಸ ಇದನ್ನು ಒಂದು ದೇವಸ್ಥಾನದಲ್ಲಾಗಲಿ ಒಂದು ಒಳ್ಳೆ ಕಡೆ ಯಾವುದಾದ್ರು ಒಂದು ಜನದ ಸಂಪರ್ಕ ಇಲ್ದಿರುವಂಥ ಜಾಗದಲ್ಲಿ ಕುತ್ಕೋಬೇಕು ಇದನ್ನು ನೂರ ಎಂಟು ಸಾರಿ ದಿನಕ್ಕೆ ನೂರ ಎಂಟು ಸಾರಿ ಅಂದರೆ ನಲವತ್ತೊಂದು ದಿವಸ ಇದನ್ನು ನೀವು ಸಾಧನೆ ಮಾಡಬೇಕು ಇದನ್ನು ಆ ಥರ ಮಾಡ್ಕೋಬೋದು ಅಥವಾ ನಾವಿನ್ನೂ ಒಂದು ಬೇರೆ ಒಂದು ಗ್ರಹಣ ಕಾಲದಲ್ಲಿ ಕೂಡ ಮಾಡ್ಕೊಂಡಾಗ ನೀರಿನಲ್ಲಿ ಕುಳಿತುಕೊಂಡು ಇದನ್ನು ಮಾಡ್ಕೊಬೇಕಾಗುತ್ತೆ ಈ ಥರ ಒಂದು ನೀರಿನಲ್ಲಿ ಕುಳಿತು ಒಂದು ಈ ಗ್ರಹ ಮಂತ್ರನ ನೀವು ಸಾಧನೆ ಮಾಡಿಕೊಂಡಾಗ ನಿಮಗೆ ಬೇಗ ಇದು ಸಾಧನೆ ಕೆಲಸ ಆಗುತ್ತೆ ಆಮೇಲೆ ಇದು ಒಂದು ಗ್ರಹಣ ದಿವಸ ನಾನು ಹೇಳ್ತಿರೋದು ಗ್ರಹಣ ದಿವಸ ಮಾಡಿದ್ರೆ ಇದೆಲ್ಲ ಆದಮೇಲೆ ನೀವು ಸಿದ್ಧಿ ಮಾಡ್ಕೊಂಡಾದ ಮೇಲೆ ಹೋಗಿ ಸ್ನಾನಗಿನ ಮಾಡ್ಕೋಬೇಕು ಒಂದು ದೇವಸ್ಥಾನಕ್ಕೆ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಗೀಜೆ ಮಾಡಿಸ್ಕೊಂಡು ಬಂದು ಜನರನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡಿಸ್ಕೋಬೇಕು ಈಗ ಒಬ್ಬ ಮನುಷ್ಯ ನೀವು ಆಕರಣೆ ಮಾಡಬೇಕು ಯಾವ ರೀತಿ ಆಕರಣೆ ಮಾಡಬೇಕು ಆಕರ್ಷಣೆ ಮಾಡಿಸ್ಕೋಬೇಕು ಅಂದರೆ ಈಗ ಒಬ್ಬ ಮನುಷ್ಯನಿಗೆ ಹೆಂಗೆ ನೀವು ಯಾವನ್ನ ಯಾವ ರೀತಿ ಅಂದರೆ ಅವನ ಹೆಸ್ರು ಗೊತ್ತಿರಬೇಕು ಒಂದು ಬಿಳಿ ಹಾಳೆ ತಗೊಂಡು ಒಂದು ಅದ್ರ ಮೇಲೆ ನೀವು ಯಾರನ್ನ ಆಕರ್ಷಣೆ ಮಾಡ್ತಾ ಇದ್ದೀರಾ ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ಯಾರ ಹೆಸರನ್ನ ನೀವು ಆಕರ್ಷಣೆ ಮಾಡ್ತೀರಾ ಅವ್ರನ್ನ ಅದ್ರ ಹೆಸರನ್ನ ಬರಿಕೋಬೇಕು ಬರ್ಕೊಂಡಾದ ಮೇಲೆ ಇದನ್ನು ನೂರ ಎಂಟು ಸಾರಿ ಮತ್ತು ಇದನ್ನು ಜ ಒಂದು ಮಂತ್ರಿಸ್ಬೇಕು ಈ ಪೇಪರಲ್ಲಿ ಎಲ್ಲಿ ಬರ್ದಿದ್ದೀರಾ ಅದನ್ನು ನೂರ ಎಂಟು ಸಾರಿ ಜಪ ಮಾಡಿ ಆ ಹೆಸರಿನ ಇರುತ್ತಲ್ಲ ಆ ಮಂತ್ರನ ಅದು ಆ ಎಚ್ಚರಿಸಿ ಅವ್ರಿಗೆ ಆ ಹೆಸರನ್ನ ಮತ್ತೆ ಇನ್ನೊಂದು ಬಾರಿ ಅದನ್ನು ಉಚ್ಚರಿಸ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ನೀವು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಎದ್ದು ಆ ಚೀಟಿನ ಒಂದು ಸಾರಿ ಮತ್ತು ಈ ಒಂದು ಮಂತ್ರನ ಜಪ ಮಾಡಿ ಆ ಚೀಟಿನ ಸುಡಬೇಕು ಆ ಚೀಟಿನ ಒಂದು ಏನು ಒಂದು ಸಿಗರೇಟ್ ರೀತಿ ಒಂದು ರೋಲ್ ಮಾಡಿಕೊಂಡು ಅದನ್ನು ಒಂದು ಒಂದು ಸುರುಳಿ ಥರ ಸುಟ್ಕೊ ಸುಡ್ಕೋ ಅದು ರೌಂಡ್ ಮಾಡಿಕೊಂಡು ಅದನ್ನು ಸುಡಬೇಕು ಅದನ್ನು ಅಸು ಅದನ್ನು ಅದೇ ರೀತಿ ಸುಡ್ತಾ ಇದ್ದರೆ ಒಂದು ಏಳು ದಿವಸ ಇದನ್ನು ಸುಡಬೇಕು ಇದೇ ರೀತಿ ಒಂದು ಪೇಪರ್ ತೊಗೋಬೇಕು ಅದರಲ್ಲಿ ಅವ್ರ ಹೆಸರು ಬರೀಬೇಕು ನೂರ ಎಂಟು ಸರಿ ಜಪ ಮಾಡಬೇಕು ಅದನ್ನು ಸುಡಬೇಕು ಇದೇ ರೀತಿ ಏಳು ದಿವಸ ನಿಮ್ಮ ನೀವು ಮಾಡ್ತಾ ಬಂದರೆ ನೀವು ಯಾರನ್ನ ಆಕರ್ಷಣೆ ಮಾಡಬೇಕು ಅಂತ ಅಂತೀರೋ ಆ ಮನುಷ್ಯ ಅವರೇ ನಿಮ್ಮ ಹತ್ರಕ್ಕೆ ಬರ್ತಾರೆ ಅವರು ನಿಮ್ಮನ್ನು ಕ ನಿಮ್ಮ ಸ್ನೇಹಿತ ಆಗಿರ್ಬೋದು ನಿಮಗೂ ಅವ್ರಿಗೇನೋ ಒಂದು ತೊಂದರೆ ಆಗಿರ್ಬೋದು ಅವರು ನಿಮಗೂ ಮಾತು ನಿಂತೋಗಿರ್ಬೋದು ಅಥವಾ ನಿಮಗೂ ಅವ್ರಿಗೇನೋ ಕೋಪ ಇರ್ಬೋದು ಈ ಥರ ಇರುತ್ತೆ ಈಗ ಅದನ್ನು ನೀವು ಅವ್ರ ಹತ್ರ ಹೋಗಿ ಹಿಂಗಾಗಿದೆಯಪ್ಪ ಅಂತ ಹೇಳ್ಕೊಂಡು ನಿಮಗೂ ಕೇಳೋಕೆ ಒಂಥರ ಆಗುತ್ತೆ ಹಾಗಾಗಿ ಇದೇನು ಮಾಡ್ಬೋದು ಈ ಥರ ಒಂದು ಸಣ್ಣದಾಗಿ ಇದೇನು ದೊಡ್ಡದು ಕೆಲಸ ಅಲ್ಲ ನೋಡಿ ಭಾಳ ಹಣ ಖರ್ಚು ಮಾಡೋದು ಅಂತ ಒಂದು ಬಿಳಿ ಪೇಪರ್ ತೊಗೊತೀರಾ ಅದರಲ್ಲಿ ಅವ್ರ ಹೆಸರು ಬರಿತೀರಾ ಅದನ್ನು ಸುಡ್ತೀರಾ ಒಂದು ದೀಪ ಇಟ್ಕೊಂಡು ಸುಡ್ಬೋದು ಸ್ಟವ್ ಮೇಲೆ ಇಟ್ಕೊಂಡು ಸುಡ್ಬೋದು ಇದು